ಮಾವಿನ ಹಣ್ಣಿನ ಸೀಸನ್ ಬಂದಮೇಲೆ ನಮ್ಮಲ್ಲಿ ಅಂತೂ ಮಾವಿನ ಹಣ್ಣಿದು ತುಂಬಾ ರೆಸಿಪೀಸ್ ಮಾಡ್ತೀವಿ. ಇಲ್ಲಿ ನಾನಿವತ್ತು ಮಾವಿನ ಹಣ್ಣಿನ ಕರಿಯನ್ನು ಪದಾರ್ಥವನ್ನು ಮಾಡಿ ತೋರಿಸ್ತೀನಿ. ಇಲ್ಲಿ 6 ಬ್ಯಾಡಿಗೆ ಚಿಲ್ಲಿಯನ್ನು ಎಣ್ಣೆ ಜೊತೆ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರ್ಧದಷ್ಟು ತೆಂಗಿನಕಾಯಿಯನ್ನು ತುರಿದ್ಬಿಟ್ಟು ಅದನ್ನು ಹಾಕಿದ್ದೀನಿ. ನಂತರ ಸಾಸಿವೆ ಆಮೇಲೆ ಅರಶಿನ ಪೌಡರ್ ಜೊತೆ ನೀರನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಇದನ್ನು ನಾವು ಉಪ್ಪು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಬಾಯ್ಲ್ ಆಗುವಾಗ ಅಂದರೆ ಕುದಿ ಬರುವಾಗ ನಾವು ಒಂದು 6 ಮಾವಿನ ಹಣ್ಣನ್ನು ನನ್ನ ಸಿಪ್ಪೆ ತೆಗೆದುಬಿಟ್ಟು ಅದರ ಸಿಪ್ಪೆ ರಸವನ್ನು ಹಿಂಡಿ ಮಾವಿನ ಹಣ್ಣಿನ ಜೊತೆ ರಸವನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿ ಬರಿಸ್ಬೇಕು. ಈಗ ನಾನು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ, ಯಾಕಂದರೆ ಮಾವಿನ ಹಣ್ಣು ಸ್ವಲ್ಪ ಚೆನ್ನಾಗಿ ಸ್ವೀಟ್ ಇದೆ. ಹಾಗಾಗಿ ಚಿಕ್ಕ ತುಂಡು ಜಾಗರಿ ಅಂದರೆ ಬೆಲ್ಲವನ್ನು ಹಾಕ್ಕೊಂಡು ಲಾಸ್ಟಿಗೆ ರಸ ಕುದಿ ಬಂದಮೇಲೆ ನಾವು ಎಣ್ಣೆ ಆಮೇಲೆ ಸಾಸಿವೆ ಕರಿಬೇವು ಚಿಲ್ಲಿ ಜೊತೆ ಒಗ್ಗರಣೆಯನ್ನು ಕೊಟ್ಟರೆ ಸೂಪರ್ ಆಗಿರುವಂಥ ಮ್ಯಾಂಗೋ ಕರಿ ಅಂದರೆ ಮಾವಿನ ಹಣ್ಣಿದು ಕರಿ ರೆಡಿ ಆಗುತ್ತೆ. ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.